ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ ಕಷ್ಟಗಳಿಲ್ಲದೆ ಮನುಷ್ಯನಿಲ್ಲ ಕಷ್ಟಗಳು ಬಂದಿದೆ ಎಂದು ಎದರಿ ಕುಳಿತುಕೊಳ್ಳುವ ಬದಲು ಎಂತಹ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ನಡೆಯಿರಿ ಎದರಿ ಕುಳಿತರೆ ಸಮಸ್ಯೆಗಳು ಕೂಡ ಇನ್ನೂ ಹೆಚ್ಚಾಗುತ್ತದೆ ಅದರ ಬದಲು ಸಮಸ್ಯೆಗಳನ್ನು ಎದುರಿಸಿ ಧೈರ್ಯದಿಂದ ಮುನ್ನಡೆಯಿರಿ ಆಗ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಾ ಪ್ರತಿದಿನ ದೇವರ ಪೂಜೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ದೇವರ ಆರಾಧನೆಯನ್ನು ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಬೇರೆಯವರಿಗೆ ಎಂದಿಗೂ ಕೆಡುಕನ್ನು ಉಂಟು ಮಾಡಬೇಡಿ ನಿಮ್ಮ ಜೀವನದಲ್ಲಿ ಕೂಡ ಕಷ್ಟಗಳು ಇರುವುದಿಲ್ಲ ದೇವರ ಆಶೀರ್ವಾದ ನಿಮಗೆ ಸದಾ ಇರುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿಸಿಕೊಳ್ಳಲು ಯಾವ ರೀತಿಯ ಉಪಾಯವನ್ನು ಮಾಡಿದರೆ ಒಳ್ಳೆಯದು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣವನೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಇರುವ ಲೈಕನ್ನು ತಪ್ಪದೇ ಪ್ರೆಸ್ ಮಾಡಿ ಸ್ನೇಹಿತರೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾನು ಉತ್ತಮ ಜೀವನವನ್ನು ನಡೆಸಬೇಕು ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಬಾರದು ಸಕಲ ಸಂಪತ್ತು ಐಶ್ವರ್ಯಗಳನ್ನು ಹೊಂದಿ ಶ್ರೀಮಂತಿಕೆ ಜೀವನವನ್ನು ಅನುಭವಿಸಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ಆದರೆ ಅದೃಷ್ಟ ಕೆಲವರಿಗೆ ದೊರೆಯುತ್ತದೆ ಇನ್ನು ಕೆಲವೊಬ್ಬರಿಗೆ ಅದೃಷ್ಟ ದೊರೆಯಾಗಿ ಸಮಸ್ಯೆಯಿಂದ ಹೊರಬರುವ ಮಾರ್ಗವನ್ನು ಅವರು ತಿಳಿದುಕೊಳ್ಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ಖಂಡಿತ ನಿಮ್ಮ ಜೀವನ ಸರ್ವ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ ಮೊದಲಿಗೆ ಏಳು ಹಳದಿ ಬಣ್ಣದ ಕವಡೆಗಳನ್ನು ತೆಗೆದುಕೊಳ್ಳಬೇಕು ಪ್ರತಿಯೊಂದು ಕವಡೆಯನ್ನ ಒಂದೊಂದು ಬಣ್ಣದ ಬಟ್ಟೆಯಿಂದ ಕಟ್ಟಬೇಕು ಇವುಗಳನ್ನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮಡಿಯಿಂದ ಸ್ನಾನವನ್ನ ಮಾಡಿ ಹಾಲದ ಮರದ ಬಳಿ ಹೋಗಿ ಏಳು ಬೇರುಗಳಿಗೆ ಏಳು ಕವಡೆಗಳನ್ನ ಕಟ್ಟಬೇಕು ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಭಾಗ್ಯ ಹೆಚ್ಚಾಗುತ್ತದೆ ನೌಕರಿ ಇಲ್ಲದವರಿಗೆ ನೌಕರಿ ದೊರೆಯುತ್ತದೆ ಸಾಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ ಈ ಉಪಾಯವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುತ್ತೀರಾ ಹಾಗೂ ಮನೆಯು ಕೂಡ ಹೇಳಿಗೆಯನ್ನು ಕಾಣಬಹುದು ಮನೆ ಕಟ್ಟುವ ಆಸೆ ಇರುವವರು ಈ ಉಪಾಯವನ್ನು ಮಾಡಬಹುದು ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು